ವೆಲ್ಕಮ್ ಬ್ಯಾಕ್ ಇಂಡಿಯಾ ನ್ಯೂಸ್ಗೆ ಮತ್ತೆ ಸ್ವಾಗತ. ಇವತ್ತು ಆಗಸ್ಟ್ 29 ತಾರೀಕು ರಾಷ್ಟ್ರೀಯ ಕ್ರೀಡಾ ದಿನ. ಕ್ರೀಡಾ ದಿವಸ ಇವತ್ತು ಪ್ರಧಾನಿ ಮೋದಿ ದೇಶದಲ್ಲಿ ಫಿಟ್ ಇಂಡಿಯಾ ಆಂದೋಲನಕ್ಕೆ ಚಾಲನೆ ಕೊಟ್ಟರು. ಹಾಗಾದರೆ ಏನಿದು ಫಿಟ್ ಇಂಡಿಯಾ, ಅಂದರೆ ಈ ಆಂದೋಲನ ಹೇಗಿರುತ್ತೆ ಅಂತೀರಾ? ಇಲ್ಲಿದೆ ನೋಡಿ ಸ್ಟೋರಿ. ಭಾರತೀಯ ಯೋಗಕ್ಕೆ ವಿಶ್ವ ಮನ್ನಣೆ ಕೊಡಿಸಿದ ಮೋದಿ ಈಗ ಫಿಟ್ ಇಂಡಿಯಾ ಆಂದೋಲನಕ್ಕೆ ಚಾಲನೆ ಕೊಟ್ಟರು. ದೆಹಲಿಯ ಇಂದಿರಾಗಾಂಧಿ ಇಂಡೋರ್ ಸ್ಟೇಡಿಯಂನಲ್ಲಿ ನಡೆದ ಅದ್ಧೂರಿ ಕಾರ್ಯಕ್ರಮದಲ್ಲಿ ವಿದ್ಯುಕ್ತ ಚಾಲನೆ ಕೊಟ್ಟರು. ಅಂತಾರಾಷ್ಟ್ರೀಯ ಮಟ್ಟದ ಈ ಫಿಟ್ ಇಂಡಿಯಾ ಆಂದೋಲನದಲ್ಲಿ ಹಾಕಿ ದಂತಕಥೆ ಧ್ಯಾನ್ ಚಂದ್ ಅವರನ್ನ ನೆನಪಿಸಿಕೊಂಡ ಮೋದಿ, ಫಿಟ್ನೆಸ್ ಅನ್ನೋದು ಕೇವಲ ಕ್ರೀಡೆಯಲ್ಲ, ನಮ್ಮ ಬದುಕಿನ ಒಂದು ಭಾಗವಾಗಬೇಕು ಅಂತ ಕರೆ ಕೊಟ್ಟರು. ಆಜ್ ಕೆ ಹಿ ದಿನ ಹಮೇ ಮೇಜರ್ ಧ್ಯಾನ್ ಚಂದ್ ಕೆ ರೂಪ ಮೇ ಏಕ್ ಮಹಾನ್ ಸ್ಪೋರ್ಟ್ಸ್ ಪರ್ಸನ್ ಮಿಲೆ ಥೆ. ಅಪ್ನಿ ಫಿಟ್ನೆಸ್, ಸ್ಟೆಮಿನಾ ಔರ್ ಹಾಕಿ ಸ್ಟ್ರೀಕ್ ಸೆ ದುನಿಯಾ ಕೋ ಉನ್ಹೋನೆ ಮಂತ್ರ ಮುಗ್ಧ ಕರ್ ದಿಯಾ ಥಾ. ಐಸೆ ಮೇಜರ್ ಧ್ಯಾನ್ ಚಂದ್ ಜಿ ಕೋ ಮೇ ಆಜ್ ಆದರ್ ಪೂರ್ವಕ ನಮನ್ ಕರ್ತಾ ಹೂ. ಫಿಟ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು, ಹರ್ಷವರ್ಧನ್, ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ರು. ಕ್ರೀಡಾಪಟುಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರೋಮಾಂಚನವಾಗಿತ್ತು. ಸಾಂಸ್ ಪರ್ ನಿಯಂತ್ರಣ ಔರ್ ಕಂಧು ಮೇ ತಾಕತ್, ಮಲಖಂ ಸಿಖಾತಿ ಹೈ ಹಸಿ ಹೈ ಶರೀರ್ ಔರ್ ಮನ್ ಕಾ ಸಂತುಲನ್. ಮೇರೆ ಪಹಾಡಿಯೋ ಮೇ ಜನ್ಮೆ ನಿಮಗೆ ನೆನಪಿರಲಿ, ಜಗತ್ತಿನಲ್ಲಿ ಸ್ಪೇನ್, ಸಿಂಗಾಪುರ, ಸ್ವಿಟ್ಜರ್ಲೆಂಡ್, ಆಸ್ಟ್ರೇಲಿಯಾ ಸೇರಿ ಹಲವು ರಾಷ್ಟ್ರಗಳು ಟಾಪ್ 10 ಫಿಟ್ನೆಸ್ ರಾಷ್ಟ್ರಗಳಾಗಿದ್ರೆ ಭಾರತ ಫಿಟ್ನೆಸ್ ನಲ್ಲಿ 145ನೇ ಸ್ಥಾನದಲ್ಲಿದೆ. ಹೀಗಾಗಿ ಫಿಟ್ ಇಂಡಿಯಾ ಅಭಿಯಾನಕ್ಕೆ ಇವತ್ತು ಮೋದಿ ಚಾಲನೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.